ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ಸಾಫ್ಟಾಗಿರುವಂಥ ಚಪಾತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹೋಲ್ ಡೇ ಇಟ್ಟರೂ ಇವು ಚಪಾತಿಗಳು ಇಷ್ಟನೇ ಸಾಫ್ಟಾಗಿರ್ತವೆ. ಅಡುಗೆಯನ್ನು ಹೊಸದಾಗಿ ಕಲಿಯೋರು ಈ ವಿಡಿಯೋ ನೋಡಿಕೊಂಡು ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗ ನಾನು ಒಂದು ಪಾತ್ರೆಗೆ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಶೀರ್ವಾದ ತೊಗೋರಿ ಅಥವಾ ಆಶೀರ್ವಾದ್ ಮಲ್ಟಿಗ್ರೇನ್ ಆಟ ಅನ್ನಾದರೂ ನೀವು ತೊಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಒಂದು ಸ್ಪೂನ್ ಆಗಷ್ಟು ಇಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ ಬೇಡ ಅಂದರೆ ತುಪ್ಪನೂ ಹಾಕೋಬೋದು. ಇದನ್ನೀಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ಕಲಸಿ ರೆಡಿ ಮಾಡ್ಕೋತೀನಿ ರೀ. ಇಲ್ಲಿ ಚಪಾತಿ ಹಿಟ್ಟು ತುಂಬ ಗಟ್ಟಿ ಕಲಿಸ್ಬಾರ್ದು, ಸ್ವಲ್ಪ ಸಾಫ್ಟನ್ನೇ ಕಲಿಸ್ಬೇಕು ರೀ. ಗಟ್ಟಿ ಕಲಿಸಿದಷ್ಟು ಚಪಾತಿ ಬಿರುಸಾಗ್ತಾವೆ ರೀ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಿಟ್ಟು. ನೋಡಿ, ಈ ರೀತಿ ನಾನು ಈಗಲೇ ಸಾಫ್ಟನ್ನೇ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇಷ್ಟು ಸಾಫ್ಟ್ ಇರಲಿ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತಾಯಿನಿ ರೀ. ಹಿಟ್ಟು ಚೆಂದಂಗೆ ನೆನೆಯಲಿ ರೀ. 10 ನಿಮಿಷ ಆಗ್ಯದ್ರಿ. ನೋಡಿ, ಎಣ್ಣೆ ಹಚ್ಚಿದ ಮೇಲೂ ಹಿಟ್ಟು ಮತ್ತಷ್ಟು ತುಂಬಾ ಸಾಫ್ಟ್ ಆಗ್ಯದ ರೀ. ನಾನು ಸ್ವಲ್ಪ ನಾನು ಹಿಟ್ಟನ್ನು ನಾದ್ಕೊಂಡು ಸಾಫ್ಟ್ ಮಾಡ್ಕೋತೀನಿ ರೀ. ಈ ಥರ ಸಾಫ್ಟ್ ಇದ್ರೆ ಚಪಾತಿನೂ ತುಂಬಾ ಸಾಫ್ಟ್ ಬರ್ತವ್ರಿ. ತುಂಬ ಹಿಟ್ಟು ಗಟ್ಟಿ ಕಲಿಸ್ಕೋಬಾರ್ದು. ಈಗ ನಾನಿಲ್ಲಿ ಚಪಾತಿ ಮಾಡೋ ಅಥವಾ ಹೋಳಿಗೆ ಮಾಡೋ ತಗಡನ್ನೇ ತೊಗೊಂಡಿದ್ದೀನಿ. ಇದ್ರ ಮೇಲೇ ಚಪಾತಿ ಲಟ್ಟಿಸಿ ತೋರಿಸ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೇಳು. ಇದ್ರ ಮೇಲೆ ಚಪಾತಿಯನ್ನು ಲಟ್ಸ್ಕೋಬೋದು ನೀವು. ನೋಡಿ, ಸ್ವಲ್ಪ ಎಣ್ಣೆನ ಹಚ್ಕೊಂಡು, ನೋಡಿ ಈಗ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಳ್ಳಿಯನ್ನು ಮಾಡ್ಕೋತೀನಿ ರೀ. ನಿಮ್ಗೆ ಯಾವ ಸೈಜದ್ದು ಬೇಕೋ ಅದನ್ನು ಮಾಡ್ಕೋರಿ. ತುಂಬ ದೊಡ್ಡನು ಮಾಡ್ಕೊಳ್ಳಲ್ಲ ನಾನು, ತುಂಬ ಸಣ್ಣವನು ಮಾಡ್ಕೊಳ್ಳಲ್ಲ. ನೋಡಿ, ಇಷ್ಟಿಷ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ತಗಡ್ ಮೇಲೆ ಮಾಡೋದ್ರಿಂದ ತುಂಬಾನೂ ಏನು ಎಣ್ಣೆ ಹತ್ತಲ್ಲ. ಕಡಿಮೆ ಎಣ್ಣೆಯಲ್ಲೇ ಮಾಡೋಕ್ಕೋಗ್ಬೋದು. ನೋಡಿ, ಒಮ್ಮೆಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಚ್ಚೋಣ್ರಿ. ಫಸ್ಟ ನಾನೊಂದು ಸ್ವಲ್ಪ ಉದ್ದಕ್ಕೆ ಈ ಥರ ಲಟ್ಸ್ಕೊಂಡು ಸ್ವಲ್ಪ ಒಂದು 2 ಬಟ್ಟಿಗೆ ಅಷ್ಟನ್ನು ಎಣ್ಣೆ ಹಚ್ಚಿ ಒಂದು ಫಸ್ಟ್ ಫೋಲ್ಡ್ ಮಾಡಿ ಸ್ವಲ್ಪ ಈ ರೀತಿ ಲಟ್ಸ್ಕೋತೀನಿ ರೀ. ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿದ್ರಿ. ಎಣ್ಣೆ ಹಚ್ಚಿ ಇದನ್ನು ತಿರುಗಿ ಹಾಕಿ ಈ ಥರ ಲಟ್ಸಿದ್ರಿ. ತುಂಬಾ ಎಷ್ಟು ಬೇಕಷ್ಟು ನೀವು ತೆಳುವನು ಲಟ್ಸ್ಕೋಬೋದು. ಇದು 2 ಪದರ ಚಪಾತಿ ಇರೋದ್ರಿಂದ ಚೆನ್ನಾಗಿ ಉಬ್ಬುತ್ತದೆ ರೀ. ನೋಡಿ, ದಂಡಿಯನ್ನು ಈ ರೀತಿ ನೀಟಾಗಿ ತಿಡ್ಕೋತ ದೊಡ್ಡದು ಮಾಡೋದ್ರಿಂದ ದಂಡಿ ದಪ್ಪನೂ ಆಗಲ್ಲ, ತೆಳುನೂ ಆಗ್ತದ್ರಿ ಚಪಾತಿ. ನೋಡಿ, ಎಷ್ಟು ಬೇಕಷ್ಟು ತೆಳುನು ಮಾಡ್ಕೋಬೋದು. ಚೆನ್ನಾಗಿ ಚಪಾತಿ ತುಂಬಾ ಸಾಫ್ಟ್ ಆಗ್ತದೆ. ತೆವೇಕಾಯಿ ಇದ್ರಿ. ಈಗ ತಿರುಗಿ ಮತ್ತೆ ಬೇಯಿಸು. ನಾನೇನು ಹೈ ಫ್ಲೇಮಲ್ಲಿ ಇಟ್ಟನೆ ಬೇಯಿಸಾತೀನಿ ರೀ. ನೋಡ್ರಿ, ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಾತದ್ರಿ. ನೋಡಿ, ಈ ಥರ 2 ಪದರಿನ ಚಪಾತಿ ತುಂಬ ಚೆನ್ನಾಗಿ ಉಬ್ತದ್ರಿ ಈ ಥರ ಲಟ್ಸೋದ್ರಿಂದ. ಮತ್ತು ನಾ ಏನು ಮೇಲ್ಗಡೆ ಅಲ್ಲಿ ಏನು ಎಣ್ಣೆ ಹಚ್ಚಿನ ಅಷ್ಟೇ ರೀ, ಆಮೇಲೆ ಏನು ಎಣ್ಣೆಯನ್ನು ಹಚ್ಚಿಲ್ಲ ನಾನು. ನೋಡಿ, ಬಿಸಿ ಬಿಸಿ ಚಪಾತಿ ರೆಡಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಚಪಾತಿ ಸಾಫ್ಟ್ ಇರ್ತಾವ್ರಿ. ಇದನ್ನು ಹೋಲ್ ಡೇ ಇಟ್ಟರೂ ನೀವು ಈ ಚಪಾತಿಗಳು ಇಷ್ಟೇ ಸಾಫ್ಟ್. ನೋಡಿ, ಮತ್ತು ಒಂದ್ಸಲ ಫೋಲ್ಡ್ ಮಾಡಿರ್ತೀನಲ್ರಿ, ಇವು 2 ಪದರಿನ ಚಪಾತಿ ನೋಡು, ಪದರೂ ಬಿಡ್ತದೆ. ನೋಡಿ, ಪದರು ನೋಡಿ ಎಷ್ಟು ತುಂಬಾ ತೆಳುವಾಗಿರ್ತದೆ. ನೋಡಿ, ತುಂಬ ಸಾಫ್ಟ್ ಆಗಿರೋ ಚಪಾತಿ. ನಾನೇನಿಲ್ಲಿ ಹಾಲು ಹಾಕಿ ಕಲಸಿ ಮಾಡಿಲ್ಲ. ಹಿಟ್ಟು ಹಚ್ಚಿ ಮಾಡಿದಾಗ ಅವು ಬಿಸಿ ಇದ್ದಾಗ ಅಷ್ಟೇ ಸಾಫ್ಟ್ ಇರ್ತಾವ್ರಿ. ಈ ರೀತಿ ಮಾಡ್ಕೊಳೋದ್ರಿಂದ ನಾವು ಹೋಲ್ ಡೇ ಇಟ್ಟರೂ ಈ ಚಪಾತಿಗಳು ಇಷ್ಟೇ ಸಾಫ್ಟ್ ಆಗಿರ್ತಾವ್ರಿ. ಈ ಚಪಾತಿ, ಈ ಚಪಾತಿ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.